ಸಂತೋಷ್ ನನಗೆ ಗೊತ್ತು. ಜೊತೆಗೆ ನಾವು ಒಂದು ಫ್ಯಾಮಿಲಿ ಫ್ರೆಂಡ್ಸ್ ತರ. ಇವ್ರ ಮನೆಗೆ ಸಾಕಷ್ಟು ಸಲ ಹೋಗಿದ್ದೀನಿ, ಊಟ ಮಾಡಿದ್ದೀನಿ. ಇವ್ರ ತಂದೆಯವರು ಶಿವಾನಂದ್ ಅವರು ತುಂಬ ಆತ್ಮೀಯರು ನನಗೆ. ಈ ಕ್ಯಾಂಪಸ್ ಕ್ರಾಂತಿಗೆ ಹಾಡು ಮಾಡಬೇಕು ಅಂದಾಗ ತುಂಬ ಡಿಸ್ಕಸ್ ಮಾಡಿದ್ವಿ. ಇದರಲ್ಲಿ ನಮ್ಮ ಎಲ್ಲ ಸ್ಥಳೀಯ ಗಾಯಕರೇ, ಅನುರಾಧ ಭಟ್, ಆಮೇಲೆ ಅಶ್ವಿನ್ ಶರ್ಮಾ, ಚೇತನ್ ನಾಯಕ್ ಹಾಡಿದ್ದಾರೆ. ಸೊ ಎಲ್ಲ ಸ್ಥಳೀಯ ಗಾಯಕರೇ ಹಾಡಿದ್ದಾರೆ. ಒಂದು ಪ್ರಯತ್ನ ಮಾಡಿದ್ದೀನಿ. ಕ್ಯಾಂಪಸ್ ಕ್ರಾಂತಿ ಅಂದಾಗ ಒಂದು ಟ್ರೆಂಡಿ ಫಿಲ್ಮ್. ಸಂತೋಷ್ ಕೂಡ ಅಷ್ಟೇ, ತುಂಬಾ ಹಾರ್ಡ್ ವರ್ಕರ್, ಮತ್ತೆ ಒಂದು ಕತೆ, ಒಂದು ಸಿನಿಮಾ ಪ್ರೀತಿಯಿಂದ ಸಿನಿಮಾ ಮಾಡೋರು. ಬಹಳ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದಾರೆ ಸಂತೋಷ್ ಅವರು. ಸೊ ಹಾಗಾಗಿ ಇವತ್ತು ಪ್ರಚಾರವೇ ಮುಖ್ಯ. ನಾವೆಷ್ಟೇ ಸಿನಿಮಾ ಚೆನ್ನಾಗಿ ಮಾಡಿದ್ರು ಕೂಡ, ನಾನು ಇತ್ತೀಚೆಗೆ ನೋಡ್ತಾ ಇದ್ದೀನಿ, ಈ ಕೋವಿಡ್ ಆದ್ಮೇಲೆ ತುಂಬಾ ಒಳ್ಳೊಳ್ಳೆ ಸಿನಿಮಾಗಳು ಬಿಡುಗಡೆ ಆದರೂ ಕೂಡ ಪ್ರಚಾರದ ಕೊರತೆಯಿಂದ ಜನಕ್ಕೆ ತಲುಪಲಿಲ್ಲ. ಆದರೆ ಇದು ಕ್ಯಾಂಪಸ್ ಕ್ರಾಂತಿ ಪ್ರಚಾರ ಚೆನ್ನಾಗಿ ಮಾಡ್ತಿದ್ದಾರೆ ಸಂತೋಷ್ ಅವರು. ಅದಕ್ಕೆ ತಕ್ಕ ಹಾಗೆ ಜನಕ್ಕೆ ಅದು ತಲುಪಲಿ. ಇಷ್ಟು ಕಷ್ಟಪಟ್ಟಿದ್ದಕ್ಕೆ ಒಂದು ಒಳ್ಳೆ ಚಿತ್ರ ಜನರಿಗೆ ಇಷ್ಟ ಆಗ್ಬಿಟ್ಟು ಯಶಸ್ವಿ ಆಗಲಿ ಅಂತ ನಾನು ಹಾರೈಸ್ತೀನಿ. ಸಂತೋಷ್ ಅವರಿಗೆ ಮತ್ತಷ್ಟು ನಿರ್ಮಾಪಕರು ಸಿಕ್ಕಿ ಇನ್ನಷ್ಟು ಸಿನಿಮಾಗಳು ಮಾಡಲಿ. ಯಾಕಂದ್ರೆ ನಿರ್ದೇಶಕ ಗೆದ್ರೆ ಮತ್ತಷ್ಟು ಕಲಾವಿದರಿಗೆ ಅವಕಾಶ ಆಗತ್ತೆ, ಕಲಾವಿದರು ತಂತ್ರಜ್ಞರಿಗೆಲ್ಲ ಅವಕಾಶ ಆಗತ್ತೆ. ಹಾಗಾಗಿ ಸಂತೋಷ್ ಈ ಚಿತ್ರದ ಮೂಲಕ ಯಶಸ್ವಿ ನಿರ್ದೇಶಕ ಆಗಲಿ. ಮತ್ತೆ ಎಲ್ಲ ಕಲಾವಿದರಿಗೂ ತಂತ್ರಜ್ಞರಿಗೂ ಈ ಚಿತ್ರ ಒಂದು ಒಳ್ಳೆ ಟೇಕಾಫ್ ಆಗಲಿ ಅಂತ ಹೇಳ್ತಾ ಶುಭ ಕೋರ್ತೀನಿ. ಕ್ಯಾಂಪಸ್ ಕ್ರಾಂತಿಗೆ ಜಯವಾಗಲಿ. ರೀ ರೆಕಾರ್ಡಿಂಗ್ ನಮ್ಮ ಟೀಮ್, ನಮ್ಮ ಸ್ನೇಹಿತರು ಮಾಡಿದ್ರು, ಎಲ್ಲ ಒಂದು ಸಲಹೆಗಳ ಮೇಲೆ ಮಾಡಿದ್ವಿ. ಟು ದಿ ಎಂಟೈರ್ ಟೀಮ್ ಆಫ್ ಎ ಟು ಮೀಡಿಯಾ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಪ್ರಜ್ವಲ್ ದೇವರಾಜ್. A2 ಮೀಡಿಯಾಗೆ ಸಬ್ಸ್ಕ್ರೈಬ್ ಮಾಡಿ, ನನ್ನ ಅಪ್ಡೇಟ್ಸ್ ನೀವಲ್ಲಿ ನೋಡ್ಬೋದು. ನೀವು ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.